ब्रेकिंग बर्ता है मोदी विरुद्ध कांग्रेस हिरे मुखंड जनार्दन पूजारी किडिकार ಎಸ್ ಸಚಿವ ಡಿಕೆ ಶಿವಕುಮಾರ್ ಮನೆ ಹಾಗೆ ಕಚೇರಿ ಮನೆ ಮೇಲೆ ಐಟಿ ದಾಳಿ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಜನಾರ್ದನ್ ಪೂಜಾರಿ ಕಿಡಿಕಾರಿದ್ದಾರೆ ಸಿಆರ್ಪಿಎಫ್ ಜೊತೆ ಐಟಿ ದಾಳಿ ಮಾಡಿದ್ದು ಕೀಳು ಮಟ್ಟದ ರಾಜಕೀಯ ಅಂತ ಹೇಳಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಸಿಆರ್ಪಿಎಫ್ ಬಳಸೋಕೆ ಡಿಕೆ ಶಿವಕುಮಾರ್ ಏನು ಭಯೋತ್ಪಾದಕರ ಅನ್ನುವಂತಹ ಪ್ರಶ್ನೆ ಕೂಡ ಜನಾರ್ದನ್ ಪೂಜಾರಿ ಮಾಡಿದ್ದಾರೆ ದಾಳಿ ಮಾಡುವ ಮೊದಲು ಸರ್ಚ್ ವಾರೆಂಟ್ ಯಾಕೆ ತಂದಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಅಲ್ಲಿ ಉದ್ಭವವಾಗಿದೆ ಕಾಂಗ್ರೆಸ್ ಮುಖಂಡ ಜನಾರ್ದನ್ ಪೂಜಾರಿ ಈ ಒಂದು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಪ್ರಧಾನಿ ಮೋದಿ ಯಾರನ್ನು ಯಾರು ಹೇಳೋರು ಕೇಳೋರು ಇಲ್ಲವಂತ ನಾಟಕವಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿಯನ್ನ ಹಿಟ್ಲರ್ ಗೆ ಹೋಲಿಸಿದ್ದಾರೆ ಜನಾರ್ದನ್ ಪೂಜಾರಿ ಕುಮಾರ್ ಅವರು ಒಬ್ಬ ಕರ್ನಾಟಕದ ಮಂತ್ರಿ ಅವರು ಎಲ್ಲಿ ಎಲ್ಲಿ ವ್ಯಾಪಾರ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲಿ ಎಲ್ಲಿ ಅವರ ಮನೆಗಳಿವೆ ಸುಮಾರು 39 ಕಡೆಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದರು ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರ ಹತ್ರ ಕೇಳ್ತಾ ಇದ್ದೇನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವ ಪಕ್ಷಕ್ಕೆ ಕೂಡ ಒಂದು ಸೇರಿದ ಡಿಪಾರ್ಟ್ಮೆಂಟ್ ಅಲ್ಲ ಹಾಗಿರುವಾಗ 39 ಕಡೆಗಳಲ್ಲಿ ರೈಡ್ ಮಾಡಿದ್ರಿ ಅದು ಕೂಡ ಯಾರನ್ನು ಕರೆದುಕೊಂಡು ಹೋಗಿ ಸಿಆರ್ಪಿಎಫ್ ಒಂದು ಮಿಲಿಟರಿ ಒಂದು ಭಾಗ ಅಂತ ಹೇಳಬಹುದು ಆ ಸಿಆರ್ಪಿಎಫ್ ಅನ್ನ ನೀವು ಒಂದು ಕೀಳು ಮಟ್ಟದಲ್ಲಿ ದುರುಪಯೋಗ ಮಾಡಿ ಸಿಆರ್ಪಿಎಫ್ ನ ಮಾನ ಮರ್ಯಾದೆ ಎಲ್ಲ ಹೋಗುವಂತೆ ಮಾಡಿದ್ದೀರಿ ಡಿಕೆ ಶಿವಕುಮಾರ್ ಅವರು ಒಬ್ಬ ಕರ್ನಾಟಕದ ಮಂತ್ರಿ ಅವರು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇರ್ಷಾದ್ ಅತ್ತ ಮಂಗಳೂರಿನಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಜನಾರ್ದನ್ ಪೂಜಾರಿ ಮೋದಿ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಏನು ಹೇಳಿದ್ದಾರೆ ಮತ್ತೆ ಅಂತ ಪ್ರಭು ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ಹಾಗೂ ಕಚೇರಿ ಮೇಲೆ ಐಟಿ ಇಲಾಖೆ ಅಧಿಕಾರಿಗಳಿಂದ ದಾಳಿ ಮಾಡಿದ್ದಾರೆ ಈ ವಿಚಾರ ಸಂಬಂಧಪಟ್ಟಂತೆ ಹಿರಿಯ ಕಾಂಗ್ರೆಸ್ ಮುಖಂಡ ಜನಾರ್ದನ್ ಪೂಜಾರಿ ಅವರು ಖಂಡಿಸಿರುವಂತದ್ದು ಐಟಿ ಡಿಪಾರ್ಟ್ಮೆಂಟ್ ಅನ್ನು ಐಟಿ ಇಲಾಖೆಯನ್ನು ಕೇಂದ್ರ ಸರ್ಕಾರ ಹಾಗೂ ಮೋದಿ ಅವರು ತಮ್ಮ ವೈಯಕ್ತಿಕ ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎಂಬ ಆರೋಪವನ್ನು ಕೂಡ ಮಾಡಿರುವಂತದ್ದು ಈ ಹಿಂದೆ ಸ್ವತಃ ಜನಾರ್ದನ್ ಪೂಜಾರಿ ಹೇಳುವ ಪ್ರಕಾರ ಅವರು ಕೇಂದ್ರ ಸಚಿವರಾಗಿದ್ದಾಗ ಕೂಡ ಐಟಿ ಇಲಾಖೆ ಅವರ ಅಧೀನದಲ್ಲಿತ್ತು ಆದರೆ ಯಾವುದೇ ರೀತಿಯಲ್ಲಿ ಮಿಸ್ ಯೂಸ್ ಮಾಡಿಲ್ಲ ಬದಲಾಗಿ ಇವತ್ತು ಸಿಆರ್ಪಿಎಫ್ ಅಂತಹ ಕೇಂದ್ರದ ಭದ್ರತಾ ಪಡೆಯನ್ನು ಕೂಡ ಮಿಸ್ ಯೂಸ್ ಮಾಡಿಕೊಂಡು ಈ ರೀತಿ ದಾಳಿ ಮಾಡ್ತಾ ಇರುವಂತದ್ದು ಖಂಡನೀಯ ಎಂಬ ಮಾತನ್ನು ಕೂಡ ಹೇಳಿದರು ಅದರಲ್ಲೂ ಕೂಡ ಸಿಆರ್ಪಿಎಫ್ ಅಂತಹ ಒಂದು ಭದ್ರತಾ ಪಡೆಯನ್ನು ಐಟಿ ದಾಳಿ ಸಂದರ್ಭದಲ್ಲಿ ಬಳಸುವಂತಹ ಅವಶ್ಯಕತೆ ಏನಿತ್ತು ಏನೋ ಡಿಕೆ ಶಿವಕುಮಾರ್ ಅವರು ಭಯೋತ್ಪಾದಕರ ಎಂಬ ಪ್ರಶ್ನೆಯನ್ನು ಕೂಡ ಪೂಜಾರಿ ಅವರು ಎತ್ತಿರುವಂತಹದ್ದು ಜೊತೆಗೆ ಯಾವುದೇ ನಿಯಮಗಳನ್ನು ಕೂಡ ಪಾಲನೆ ಮಾಡಿಲ್ಲ ಜೊತೆಗೆ ಭಯೋತ್ಪಾದಕ ರೀತಿಯಲ್ಲಿ ಚಿತ್ರಣ ಮಾಡಲಾಗಿದೆ ಎಂಬ ಆರೋಪವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಈ ಒಂದು ದಾಳಿಯನ್ನು ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿ ಮುಂದಿನ ರೀತಿಯಲ್ಲಿ ಕೂಡ ರಾಜಕೀಯ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಮುಖಂಡರ ಮೇಲೆ ಕೇಂದ್ರ ಸರ್ಕಾರ ದಾಳಿಯನ್ನು ಮಾಡ್ತಾ ಇದೆ ಜೊತೆಗೆ ಹಿಟ್ಲರ್ ರೀತಿಯಲ್ಲಿ ಪ್ರಧಾನಿ ಮೋದಿ ಅವರು ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಎಂಬ ಗಂಭೀರವಾದಂತಹ ಆರೋಪವನ್ನು ಕೂಡ ಮಂಗಳೂರಿನಲ್ಲಿ ಜನಾರ್ದನ್ ಪೂಜಾರಿ ಅವರು ಮಾಡಿದ್ದಾರೆ ಪ್ರಭು ಥ್ಯಾಂಕ್ ಯು ವರ್ಷ ತಮ್ಮೆಲ್ಲ ಮಾಹಿತಿಗಾಗಿ ಇದು ಹಿರಿಯ ಮುಖಂಡ ಜನಾರ್ದನ್ ಪೂಜಾರಿ ಅವರ ಮಾತುಗಳು ಮೋದಿ ಹಿಟ್ಲರ್ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಹಿಟ್ಲರ್ ಒಬ್ಬ ಸರ್ವಾಧಿಕಾರಿಯಾಗಿದ್ದ ಹಾಗೆ ಭಾರತದಲ್ಲಿ ಮೋದಿ ಅವರು ಹಿಟ್ಲರ್ ತರ ವರ್ತನೆ ಮಾಡ್ತಿದ್ದಾರೆ ಇದು ರಾಜಕೀಯ ಪ್ರೇರಿತ ದಾಳಿಯಾಗಿದೆ ನಾನು ಕೂಡ ಕೇಂದ್ರ ಸಚಿವನಾಗಿದ್ದೆ ಆವಾಗ ಐಟಿ ನನ್ನ ಅಧೀನದಲ್ಲಿತ್ತು ಆದರೂ ಕೂಡ ಯಾವುದೇ ಇಂತಹ ಕೆಲಸಗಳಕ್ಕೆ ಕೈ ಹಾಕಿರಲಿಲ್ಲ ಆದರೆ ಏಕಾಏಕಿ ಕೇಂದ್ರ ಈ ಒಂದು ನಿರ್ಧಾರ ಕೈಗೊಂಡಿರೋದು ಅವರ ಒಂದು ರಾಜಕೀಯ ಕೀಳುಮಟ್ಟದ ರಾಜಕೀಯವನ್ನು ತೋರಿಸುತ್ತೆ ಅನ್ನುವಂಥ ಮಾತುಗಳನ್ನು ಹಿರಿಯ ಮುಖಂಡ ಹಿರಿಯ ಕಾಂಗ್ರೆಸ್ನ ಮುಖಂಡ ಜನಾರ್ದನ್ ಪೂಜಾರಿ ಮಂಗಳೂರಿನಲ್ಲಿ ಹೇಳಿದ್ದಾರೆ